ಬರುವ ಅಕ್ಟೋಬರ್ 7ರಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ಮೊದಲನೇ ಪಂದ್ಯವನ್ನು ಆಡ್ತಾ ಇದೆ. ಆದರೆ ಬುಲ್ಸ್ ತಂಡಕ್ಕೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಸೊ ದೊಡ್ಡ ಸಂಕಷ್ಟ ಆದರೂ ಏನು? ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಹೊಸಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಈಗಾಗಲೇ ನಮ್ಮ ಬುಲ್ಸ್ ತಂಡ ಟ್ರೈನಿಂಗ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿತ್ತು. ಸೊ ಅಲ್ಲಿ ಸಾಕಷ್ಟು ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ಎಲ್ಲ ಆಟಗಾರರು ತೋರಿದ್ರು ಮತ್ತೆ ಅವರದೇ ಆದಂತ ಒಂದು ಟ್ಯಾಲೆಂಟ್ ಅನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ರು. ಜಿಬಿ ಮೂರೆ ಆಗಿರಬಹುದು, ನೀರಜ್ ನರ್ವಾಲ್ ಅವರು ಆಗಿರಬಹುದು, ಅದೇ ರೀತಿ ವಿಕಾಸ್ ಕಂಡೋಲಾ, ಭರತ್ ಮಯೂರ್ ಕದಂ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನ ತೋರಿದ್ರು. ಆದರೆ ಅಕ್ಟೋಬರ್ 7ರಂದು ನಮ್ಮ ಬೋಲ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ವಿನ್ ಆಗುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಇದೇ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ತೆಲುಗು ಟೈಟನ್ಸ್ ಅಲ್ಲಿ ಬಲಿಷ್ಠ ಡಿಪೆಂಡರ್ ಗಳಿದ್ದಾರೆ. ಸೊ ಅಲ್ಲಿ ರೈಡರ್ ಗಿಂತ ಡಿಪೆಂಡರ್ಸ್ ಗಳೇ ಹೆವಿ ಬಲಿಷ್ಠ ಆಗಿ ಕಾಣ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ನಿಮಗೆ ಸುರ್ಜಿತ್ ಸಿಂಗ್ ಬಲಿಷ್ಠ ರೈಡರ್ ಒಂದು ಡಿಪೆಂಡರ್ ಆಗಿರ್ಬೋದು, ಇನ್ನು ಪರವೇಶ್ ಬೇಂಚ್ವಾಲ್ ಅವರು ಕೂಡ ಈ ಹೊಸದಾಗಿ ಈ ತಂಡಕ್ಕೆ ಆಯ್ಕೆ ಆಗಿದ್ರು. ಸೊ ಅವರು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ತೋರ್ತಾರೆ. ಸೊ ಅದೇ ರೀತಿ ರವೀಂದ್ರ ಪಾಲ್ ನಮ್ಮ ಬೋಲ್ಸ್ ತಂಡದ ಮಾಜಿ ಆಟಗಾರ, ಅದೇ ರೀತಿ ವಿಶಾಲ್ ಭಾರದ್ವಾಜ್ ಅವರು. ಸೊ ಮುಂಚೆ ಸಾಕಷ್ಟು ವರ್ಷಗಳ ಕಾಲ ಅವರು ತೆಲುಗು ಟೈಟನ್ಸ್ ತಂಡದಲ್ಲಿ ಆಡ್ತಾ ಬರ್ತಾ ಇದ್ದಾರೆ. ಅವರು ಕೂಡ ಬಲಿಷ್ಠ ಡಿಪೆಂಡರ್ ಅಂತಾನೆ ಹೇಳ್ಬೋದು. ಇನ್ನು ರೈಡರ್ ಕಡೆಗೆ ಸಿದ್ಧಾರ್ಥ್ ದೇಸಾಯಿ, ಮೋನು ಗೋಯಟ್, ಅಭಿಷೇಕ್ ಸಿಂಗ್. ಸೊ ಅಭಿಷೇಕ್ ಸಿಂಗ್ ಕಳೆದ ಸೀಸನ್ ಯು ಮುಂಬಾ ತಂಡದಲ್ಲಿ ಆಡಿದ್ರು. ಸೊ ಅಂಥ ರೈಡರ್ಗಳು, ಮೂರು ಬಲಿಷ್ಠ ರೈಡರ್ ಮತ್ತು ನಾಲ್ಕು ಬಲಿಷ್ಠ ಡಿಪೆಂಡರ್ಗಳನ್ನ ಒಳಗೊಂಡಿದೆ ಈ ಒಂದು ತೆಲುಗು ಟೈಟನ್ಸ್ ತಂಡ. ತೆಲುಗು ಟೈಟನ್ಸ್ ವಿರುದ್ಧ ನಮ್ಮ ಬುಲ್ಸ್ ತಂಡ ಹೆವಿ ರೆಕಾರ್ಡ್ ಇದೆ. ಒಂದು ಸಾಕಷ್ಟು ಪಂದ್ಯಗಳನ್ನ ತೆಲುಗು ಟೈಟನ್ಸ್ ವಿರುದ್ಧ ಗೆದ್ದಿದೆ. ಆದ್ರೆ ಈ ವರ್ಷದ ತಂಡ ಬಲಿಷ್ಠವಾಗಿ ಕಾಣ್ತಾ ಇದೆ. ಸೊ ನಮ್ಮ ರಣಸಿಂಗ್ ಆಗಿರ್ಬೋದು, ಬುಲ್ಡೋಸರ್ ಮಹೇಂದ್ರ ಸಿಂಗ್, ಅಮನ್ ಮಯೂರ್ ಕದಂ, ಅದೇ ರೀತಿ ಸೌರಭ್ ನಂದಾಲ್, ಭರತ್, ವಿಕಾಸ್ ಕಂಡೋಲಾ, ಜಿ ಬಿ ಮೂರೆ, ಸೊ ಎಲ್ಲರೂ ಯಾವ ರೀತಿ ತೆಲುಗು ಟೈಟನ್ಸ್ ವಿರುದ್ಧ ಪರ್ಫಾರ್ಮೆನ್ಸ್ ತೋರ್ತಾರೆ ಅನ್ನೋದೇ ದೊಡ್ಡ ಒಂದು ಕುತೂಹಲಕಾರಿ ವಿಷಯ ಆಗಿದೆ. ಸೊ ಒಂದು ವೇಳೆ ಬುಲ್ಸ್ ತಂಡ ಭರ್ಜರಿ ಆಗಿ ವಿನ್ ಆದ್ರೆ ಸಂತೋಷ, ಇಲ್ಲ ಅಂದ್ರೆ ಬುಲ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ಸೋಲುವ ಸಾಧ್ಯತೆ ಜಾಸ್ತಿ ಇದೆ. ಸೊ ನಮ್ಮ ಸಪೋರ್ಟ್ ಮಾತ್ರ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇರುತ್ತೆ. ಮೊದಲನೇ ಪಂದ್ಯವನ್ನ ಗೆದ್ದುಬ್ಬ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.